ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಏನು ಇವತ್ತು ಏಪ್ರಿಲ್ 14 ಅಂದ್ರೆ ಎಲ್ಲ ಇನ್ನುಳಿದ ವರ್ಗಕ್ಕೆ ಹಬ್ಬದ ದಿನ. ಯಾಕಪ್ಪ ಅಂದ್ರೆ ಇವತ್ತು ಇಂಡಿಯಾದಲ್ಲಿ ನಮ್ಮ ಬಿಫೋರ್ ಇಂಡಿಪೆಂಡೆನ್ಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇದರಲ್ಲಿ ಲಂಡನ್ನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಅವರು ಕೊಟ್ಟಿರುವಂಥ ಕಿರುಕುಳ ಎಲ್ಲ ನೋಡಿ ನಮ್ಮ ಜನಕ್ಕೆ ಹಂಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಂವಿಧಾನವನ್ನು ರಚನೆ ಮಾಡುವಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಸಾಹೇಬರು ಇವತ್ತು ನಮ್ಮಲ್ಲಿ ಇಲ್ಲ. ಆದರೆ ಅವರು ಕೊಟ್ಟಿರುವಂಥ ಕೊಡುಗೆ ಯಾವತ್ತಿಗೂ ಇರ್ತಾರೆ. ಅವರ ಕೊಡುಗೆ ಅಪಾರ. ಅದಕ್ಕೆ ಉದಾಹರಣೆ ಇವತ್ತು ಕೊಟ್ಟಿರುವಂಥ ಅವರ ಇವತ್ತು ಎಲ್ಲಿ ಯಾವುದೇ ಹೋಗಲಿ 128ನೇ ವರ್ಷ ಆಗಿದೆ ಅವರು ಮಹಾನುಭಾವರು ಹುಟ್ಟಿ. ಬಟ್ಟು ಇನ್ನ 100 ವರ್ಷ ಹಿಂಗೆ ಇರ್ತಾರೆ, 100 ವರ್ಷ ಹಿಂಗೆ ಇರ್ತಾರೆ. ಅವ್ರು ಮಾಡಿರುವಂಥ ಸಾಧನೆ, ಅವ್ರು ಕೊಟ್ಟಿರುವಂಥ ಕೊಡುಗೆ ನಮ್ಮ ಹಿಂದೂದ ವರ್ಗಕ್ಕೆ. ಹಂಗಾಗಿ ಅವ್ರ ಜಯಂತಿ ದಿವಸ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದು ಗ್ಯಾದರ್ ಮಾಡಿದ್ದೀವಿ. ನಿಜವಾಗ್ಲೂ ಇದೊಂದು ನಮಗೊಂದು ಪುಣ್ಯ. ಅಂಥ ಮಹಾನುಭಾವರಿಗೆ ಗ್ಯಾದರ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಹಂಗಾಗಿ ಸದಾ ಅವರ ನೆನಪು ಹಂಗೆ ಇರಲಿ. ಅವ್ರು ಕೊಟ್ಟಿರುವಂಥ ಏನು ಕಾನೂನಲ್ಲಿ ನಮ್ಮವ್ರಿಗೆ ಹಿಂದುಳಿದ ವರ್ಗ ಕೊಟ್ಟಿದ್ದಾರೆ, SC ST ಯಾರಿಗೆ ಆಗ್ಬೋದು, ಅದು ಸರಿಯಾಗಿ ಉಪಯೋಗಿಸ್ಕೋಬೇಕು. ಅವರಿಗೆ ಯಾವುದೇ ತರಹದ ಏನು ನಮ್ಗೆ ಕೊಟ್ಟಿದ್ದಾರೆ ಈ SC ST ಜನಾಂಗಕ್ಕೆ, ಅವರು ಶೋಷಿತ ವರ್ಗ ಅಂತ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ನಮ್ಮ ಸಂವಿಧಾನ ಅವರಿಗೆಲ್ಲ ಪ್ರಶಸ್ತಿ ಕೊಡ್ತಾರೆ. ಆ ಗಣಿತ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗುತ್ತೆ ಅಂತ ಸಲ್ಲಿಸುತ್ತಾ ನಾನು ಇವತ್ತು ಅವರ ಪುಣ್ಯತಿಥಿ ದಿವಸ ಗ್ಯಾಲೆಂಡ್ ಹಾಕಿ ನಿಮ್ಮ ಎಲ್ಲರ ಸಮೀಕ್ಷೆಯಲ್ಲಿ ನನಗೊಂದು ಸುವರ್ಣ ಅವಕಾಶ ಇದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಗ್ಬಾರ್ದು ಮುಗಿಸ್ತಾ ಇದ್ದೀನಿ. ಏನಿವತ್ತು ಬಾಬಾ ಸಾಹೇಬ್ ಅವರ 128ನೇ ಜನ್ಮದಿವಸದಂದು ನಾವು JDS ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಮ್ಮ ಸಮೃದ್ಧಿ ಮಂಜುನಾಥ್ ಎಲ್ಲರ ಬಂದು ಇವತ್ತು ಅಂಬೇಡ್ಕರ್ ಅವರಿಗೆ ವಜಾತುಲ್ಲಾಖಾನೆಲ್ಲ ಬಂದು ಇವತ್ತು ಜಾತ್ಯತೀತವಾಗಿ ಎಲ್ಲರೂ ಬಂದು ಇವತ್ತು ಎಲೆಕ್ಷನ್ ಕೋಡ್ ಇರೋದ್ರಿಂದ ಬರೀ ಒಂದು ಸಣ್ಣ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಈ ಒಂದು ದಿವಸ ಅದ್ದೂರಿಯಿಂದ ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ಈ ಎರಡು ಮಾತನ್ನು ಮುಗಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದೇಶದ ಚರಿತ್ರೆಯಲ್ಲೇ ನಿಲ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವರು. ಏನು ಭಾರತ ದೇಶದ ಸಂವಿಧಾನ ಎಲ್ಲ ಪ್ರಪಂಚದಲ್ಲೇ ಅತ್ಯುತ್ತಮವಾದಂಥ ಸಂವಿಧಾನ ಅಂತೇಳಿ ಎಲ್ಲರೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರವಣಿಗೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಕಾನ್ಸ್ಟಿಟ್ಯೂಷನನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ. ಇದರಲ್ಲಿ ಅವರ ಪರಿಶ್ರಮ ಬಹಳಷ್ಟು ಇದೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಕಷ್ಟಗಳಲ್ಲಿ ಬೆಳೆದು ಅನೇಕ ಒಂದು ಉನ್ನತ ವ್ಯಾಸಂಗವನ್ನು ಮಾಡಿ ತಮ್ಮ ಒಂದು ಜೀವನವನ್ನೇ ಶೋಷಿತರಿಗಾಗಿ ಮುಡುಪಾಗಿಟ್ಟಿಗಿಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮೊಡನೆ ಇಲ್ಲ. ಆದರೂ ಕೂಡ ಅವರ ಆಶಯಗಳು, ಅವರ ಜೀವನದ ಗುರಿಗಳು ಎಲ್ಲ ನಮ್ಮ ಮುಂದೆ ಇದೆ. ನಾವೆಲ್ಲರೂ ಕೂಡ ಅವರ ಗುರಿ ಏನಿದೆ ಆ ಇದರಲ್ಲಿ ನಾವು ನಡೀಬೇಕಾಗ್ತದೆ ಮತ್ತು ಅವರ ಆಶೋತ್ತರಗಳನ್ನು ನಾವು ನಡೆಸ್ಕೊಡ್ಬೇಕಾಗ್ತದೆ. ಮತ್ತು ಏನು ಎಲ್ಲರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಇವತ್ತು ನೀಡಬೇಕಾದ್ರೆ ಆ ಮಹಾನುಭಾವರು ಕಾರಣ ಅಂತೇಳಿ ಇವತ್ತು ನಮ್ಮ JDS ಪಕ್ಷದ ವತಿಯಿಂದ ನಾವು ಅವರ ಒಂದು ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಅದ್ದೂರಿಯಾಗಿ ಕೂಡ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ನಮ್ಮ ಪಕ್ಷ ಹೊಂದಿದೆ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ. ಏನಿವತ್ತು 128ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಶಿಲ್ಪಿ ಅಂತ ಹೆಸರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುಣ್ಯತಿಥಿ ಅಂಗವಾಗಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಆಲಂಗೂರು ಸೀನಣ್ಣ ಕಟ್ಟಿರ್ತಕ್ಕಂಥ ಒಂದು ಈ ಒಂದು ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾರ ಹಾಕೋ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತೊಂದು ದುಃಖ ಆಗ್ತಾ ಇದೆ, ಯಾಕಂದರೆ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ, ಎಲೆಕ್ಷನ್ ಇರೋದ್ರಿಂದ ಇದು ಅದ್ದೂರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಎಲೆಕ್ಷನ್ ಆದಮೇಲೆ 23ನೇ ತಾರೀಕು 18ನೇ ತಾರೀಕು ಎಲೆಕ್ಷನ್ ಆದಮೇಲೆ ತಾಲೂಕಿನ ಎಲ್ಲ ದಲಿತ ಮುಖಂಡರು ಒಗ್ಗೂಡಿ ಇದೇ ತಿಂಗಳು ಒಂದು ಅದ್ದೂರಿಯಾಗಿ ಮಾಡಬೇಕಂತ ನಾವು ಅಮ್ಮಿಕೊಳ್ತಾ ಇದ್ದೀವಿ. ಇವತ್ತೇನು ಭಾರತದ ಸಂವಿಧಾನದ ಪ್ರಕಾರವಾಗಿ ಇವತ್ತು ನಾನು ಮುಳಬಾಗಿಲು ಬರಬೇಕಾದ್ರೆ ಪಿತಾಮಹ ಅಂತ ಹೇಳ್ಬೋದು. ಇವತ್ತು ನಮಗೆಲ್ಲ ದಾರಿದೀಪ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 128ನೇ ಜನ್ಮದಿನಾನ ಆಚರಣೆ ಮಾಡ್ತಾ ಇದ್ದೀವಿ.
ಇದರ ಅಂಗವಾಗಿ ತಾಲೂಕಿನ ಎಲ್ಲ ದಲಿತ ಮುಖಂಡರಿಗೂ ಮತ್ತು ಎಲ್ಲ ನಾಯಕರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ಅವರ ಆಶಯಗಳನ್ನ ಬೆಳೆಸ್ಕೊಂಡು ಮುಂದಿನ ದಾರಿಯನ್ನು ಸುಗಮವಾಗಬೇಕು, ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ದಾರಿಗಳನ್ನ ಸುಗಮವಾಗಬೇಕು. ಎಲ್ಲೇ ಇರು ಹೇಗೆ ಇರು, ಇವತ್ತು ದಲಿತರೊಬ್ಬರು ವಿದ್ಯಾವಂತನಾಗಬೇಕಿರ್ತಕ್ಕಂಥ ಕೂಗನ್ನ ಬೆಳಗೇಳ್ಬೇಕಂತ ಹೇಳ್ತಿ ಇವತ್ತು ಎಲ್ಲ ತಾಲೂಕಿನ ಮುಖಂಡರಿಗೂ ಶುಭಾಶಯ ತಿಳಿಸ್ತಾ ಈ ಒಂದು ಆಚರಣೆಗೆ ನಾನು ಶುಭ ಕೋರ್ತಾ ಇದ್ದೀನಿ.